ಅನಗತ್ಯ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ತಡೆಯಲು ಒತ್ತಾಯಿಸಿ ನಗರಸಭೆ ಪೌರಾಯುಕ್ತರ ಕಾಲಿಗೆ ಬಿದ್ದು ಬೇಡಿಕೊಂಡಂತಹ ನಗರಸಭೆ ಸದಸ್ಯ. ನಗರಸಭೆ ಕಾರ್ಯಾಲಯದ ಮುಂಭಾಗದಲ್ಲಿ ಪೌರಾಯುಕ್ತ ಮನೋಜ್ ಕುಮಾರ್ ಕಾಂಬ್ಳೆ ಕಾಲಿಗೆ ಬಿದ್ದು ಬೇಡಿಕೊಂಡಂತಹ ನಗರಸಭೆ ಸದಸ್ಯ ಮಲ್ಲಿಕಾರ್ಜುನ್ ಬೊಕ್ಕೆ. ಬಸವ ಕಲ್ಯಾಣ ನಗರದ ಹುಲಸೂರು ಸಂಪರ್ಕ ಕಲ್ಪಿಸುವ ರಸ್ತೆ ಈಗಾಗಲೇ ಸುಸಜ್ಜಿತ ರಸ್ತೆಯಾಗಿದ್ದು ಆದರೂ ಸಹ ನಗರಸಭೆ ಅಧಿಕಾರಿಗಳು ಇದೇ ರಸ್ತೆಯ ಮೇಲೆ ಮತ್ತೊಮ್ಮೆ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ಸರಿಯಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ನಗರಸಭೆ ಸದಸ್ಯ ಮಲ್ಲಿಕಾರ್ಜುನ್ ಬೊಕ್ಕೆ. ಬಸವ ಕಲ್ಯಾಣ ನಗರದ ಹಲವು ಬಡಾವಣೆಗಳಲ್ಲಿ ಕಚ್ಚಾ ರಸ್ತೆಗಳು ಇದ್ದು ಇಂತಹ ಕಡೆ ರಸ್ತೆ ನಿರ್ಮಾಣ ಮಾಡುವುದು ಬಿಟ್ಟು ಸುಸಜ್ಜಿತವಾಗಿರುವಂತಹ ರಸ್ತೆಯ ಮೇಲೆ ಮತ್ತೊಮ್ಮೆ ರಸ್ತೆ ನಿರ್ಮಾಣ ಮಾಡಿ ಅನವಶ್ಯಕವಾಗಿ ಅನುದಾನದ ಖರ್ಚು ಮಾಡಬೇಡಿ ಎಂದು ಒತ್ತಾಯಿಸಿದಂತಹ ನಗರಸಭೆ ಸದಸ್ಯ ಮಲ್ಲಿಕಾರ್ಜುನ್ ಬೊಕ್ಕೆ. ನಗರಸಭೆ ಜೆಇಇ ಹಾಗೂ ಎಇಇ ಅವರು ಸದಸ್ಯರ ಮಾತಿಗೆ ಕಿಮ್ಮತ್ತನ್ನು ನೀಡದೆ ಮನಸ್ಸಿಗೆ ಬಂದಂತೆ ಅನುದಾನವನ್ನು ಖರ್ಚು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದಂತಹ ನಗರಸಭೆ ಸದಸ್ಯರು ಬಸವ ಕಲ್ಯಾಣ ನಗರಸಭೆ ಕಾರ್ಯಾಲಯದಲ್ಲಿ ನಗರಸಭೆ ಸದಸ್ಯರೊಬ್ಬರು ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಿ ಎಂದು ಕೈಯಲ್ಲಿ ಕಲ್ಲನ್ನು ಹಿಡಿದು ತಲೆಗೆ ಹೊಡೆದುಕೊಳ್ಳಲು ಯತ್ನಿಸಿದರು. ಸಾರ್ವಜನಿಕರಿಗೆ ಅನುಕೂಲವಾಗುವ ಕಡೆಗೆ ಕೂಡಲೇ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿ ನಗರಸಭೆಯ ಸದಸ್ಯರೇ ಕಾಲಿಗೆ ಬಿದ್ದಂತಹ ಬೇಡಿಕೊಂಡಂತಹ ನಗರಸಭೆಯ ಸದಸ್ಯರು. ದಿಢೀರನೆ ನಡೆದಂತಹ ಬೆಳವಣಿಗೆಯಿಂದಾಗಿ ರಸ್ತೆ ಕಾಮಗಾರಿ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದಂತಹ ನಗರಸಭೆ ಪೌರಾಯುಕ್ತರು. ಶ್ರೀಮಂತ ವಿಂಚೂರೆ, ಎನ್ಕೆಎಸ್ ಟಿವಿ 4, ಬೀದರ್.